ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರು? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ ಆ್ಯಂಡ್ ಸಿಂಪಲ್ ಆದ ಒಂದು ಎಗ್ ರೆಸಿಪಿ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ. ಒಂದು ಕಡಾಯಿ ತಗೊಳ್ಳಿ, ಅದರಲ್ಲಿ ಫಸ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬೇಯಿಸಿದ ಮೊಟ್ಟೆಯನ್ನು ನಾವು ಫ್ರೈ ಮಾಡೋಣ. ಸ್ವಲ್ಪ ಡೀಪಾಗಿ ಫ್ರೈ ಮಾಡೋಣ, ಚೆನ್ನಾಗಿದ್ರೆ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಹೊತ್ತು ಫ್ರೈ ಆಗುವಾಗ ನಾವು ಇದಕ್ಕೆ ಉಪ್ಪನ್ನು ಕೂಡ ಸೇರಿಸೋಣ. ಬೇರೆ ಏನು ಹಾಕಬೇಕಂತಿಲ್ಲ, ಉಪ್ಪನ್ನು ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಹಾಗೆಯೇ. ಆಮೇಲೆ ಇದರ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿದ್ದೆ ಇದನ್ನು ತೆಗೆದು ನಾವು ಬೇರೊಂದು ಪ್ಲೇಟಿಗೆ ಹಾಕಿಬಿಡೋಣ. ಓಕೆ, ಇವಾಗ ಅದೇ ಕಡಾಯಿಗೆ 2 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಫಸ್ಟಿಗೆ ಸ್ವಲ್ಪ ಬಡಿ ಶೇಪನ್ನು ಸೇರಿಸಿದ್ದೀನಿ. ಆಮೇಲೆ ಇದಕ್ಕೆ ಹಾಕೋಣ ನೀರುಳ್ಳಿ. 3 ದೊಡ್ಡ ಸೈಜ್ ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿದ್ರೆ ಕಲರ್ ಕೆಂಪಾಗುವವರೆಗೂ ಫ್ರೈ ಮಾಡಲಿಕ್ಕುಂಟು. ಕಂಪ್ಲೀಟಾಗಿ ಕೆಂಪಾದಮೇಲೆ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ 1 ಚಮಚದಷ್ಟು. ಇದರ ಹಸಿವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡೋಣ. ಇವಾಗ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದ್ದೆ. ಇದಕ್ಕೆ ಚಿಲ್ಲಿ ಪೌಡರ್, ಕೊತ್ತಂಬರಿ ಪೌಡರ್, ಜೀರಾ ಪೌಡರ್ ಹಾಗೂ ಅರಶಿನ ಪೌಡರನ್ನು ಹಾಕೋಣ. ಇಲ್ಲಿ ಚಿಲ್ಲಿ ಪೌಡರ್ ಖಾರಕ್ಕನುಗುಣವಾಗಿ ಹಾಕಿ ಆ ಕೊತ್ತಂಬರಿ ಪೌಡರೆಲ್ಲ 1.5 ಟೇಬಲ್ ಸ್ಪೂನಷ್ಟು ಹಾಕಿದರೆ ಸಾಕು. ಜೀರಾ 1/2 ಟೇಬಲ್ ಸ್ಪೂನಷ್ಟು. ಒಳ್ಳೆ ರೀತಿ ಫ್ರೈ ಆದಮೇಲೆ ಇದಕ್ಕೆ 1 ಕಪ್ಪಷ್ಟು ನೀರನ್ನು ಸೇರಿಸಿ ಮತ್ತೊಮ್ಮೆ ಇದನ್ನು ಡ್ರೈ ಆಗಲಿಕ್ಕೆ ಬಿಡಲಿಕ್ಕುಂಟು. ನಾವು ಈ ಮಸಾಲೆ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಮಸಾಲ ಒಳ್ಳೆ ರೀತಿ ಫ್ರೈ ಆಗಿದೆ, ಎಣ್ಣೆ ಮೇಲ್ಬಿಟ್ಟಿದೆ. ಇದಕ್ಕೆ ನಾವು 2 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಸೇರಿಸೋಣ ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇವಾಗ ಮತ್ತೊಮ್ಮೆ ಇದನ್ನು ಫ್ರೈ ಆಗಲಿಕ್ಕೆ ಹಾಗೆಯೇ ಬಿಡಿ. ಒಳ್ಳೆ ರೀತಿ ಫ್ರೈ ಆಗ್ತಾ ಉಂಟು. ಇವಾಗ ಸ್ವಲ್ಪ ನೀರನ್ನು ಸೇರಿಸೋಣ ಇದಕ್ಕೆ ಹಾಗೂ ಒಳ್ಳೆ ರೀತಿದು ಕುದಿ ಬರಲಿ. ಕುದಿ ಬರ್ತಾ ಇರುವಾಗ ಇದಕ್ಕೆ ನಾವು ಮೊಟ್ಟೆಯನ್ನು ಸೇರಿಸೋಣ ಹಾಗೂ 1/2 ಕಪ್ಪಷ್ಟು ಮೊಸರನ್ನು ಕೂಡ ಹಾಕೋಣ. ಇವಾಗ ಇದೇನಾಗಲಿಕ್ಕುಂಟು, ಒಳ್ಳೆ ರೀತಿ ಬೇಯಬೇಕು. ಗ್ರೇವಿ ಇವಾಗ ತೆಳುವಾಗಿ ಕಾಣ್ತಾ ಉಂಟು ನೋಡಿ, ಅದು ತಿಕ್ಕ ಆಗಬೇಕು, ದಪ್ಪಾಗುವವರೆಗೂ ಇದನ್ನು ಬೇಯಿಸೋಣ. ಇವಾಗ ಇದರಲ್ಲಿ ಚೆನ್ನಾಗಿದ್ದು ಬೆಂದಿದೆ, ಹೊಟ್ಟೆಗೆ ಒಳಗಡೆ ತನಕ ಮಸಾಲ ಒಳ್ಳೆ ರೀತಿ ಎಳೆದಿದೆ. ಚೆನ್ನಾಗಿದ್ದು ಬೇಯಬೇಕು ನೋಡಿ, ಈ ರೀತಿ ಬರಬೇಕು. ಗ್ರೇವಿ ಕೂಡ ಇವಾಗ ಕಂಪ್ಲೀಟಾಗಿ ತಿಕ್ಕಾಗಿ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಾಗಿ ಬರುತ್ತೆ. ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡಿ. ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೂ ಹಸಿಮೆಣಸಿನಕಾಯಿಯನ್ನು ಸೇರಿಸಿ ಆಗೋಯಿತು ರೆಸಿಪಿ. ಒಮ್ಮೆ ನೀವು ಟ್ರೈ ಮಾಡಿ. ಇದನ್ನು ಅನ್ನದೊಂದಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ, ಆಫೀಸ್ಗೆ ಹೋಗೋರಿಗೆಲ್ಲ ನೀವು ಅರ್ಜೆಂಟಾಗಿ ಇದನ್ನು ಮಾಡ್ಬೋದು. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂತ ಎನಿಸ್ತೀನಿ. ಇಷ್ಟ ಆಯ್ತಂತಾದರೆ ಲೈಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಗ್ರೇವಿ, ಅಷ್ಟೇ ಒಳ್ಳೆ ಟೇಸ್ಟ್ ಕೂಡ ಇದೆ ಇದಕ್ಕೆ. ಓಕೆ, ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಳ್ಳೊಳ್ಳೆ ರೆಸಿಪಿಗೋಸ್ಕರ ನನ್ನನ್ನು ಫಾಲೋ ಮಾಡ್ತಾ ಇರಿ. ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.